नमस्कार 9 AM बिग ब्रेकिंग गे स्वागत नानु नविता जैन यारिगे बेळगावी लोकसभे टिकेट अंगडि कुटुंबक्के सिगुत्ता टिकेट साहुकार मग रेसल्लिद्दार बेळगावी बैटल यारिगे टिकेट ರಾಜ್ಯದಲ್ಲಿ ಅಮಿತ್ ಶಾ ಎರಡನೇ ದಿನದ ಪ್ರವಾಸವನ್ನ ಇವತ್ತು ಕೈಗೊಳ್ಳತಾ ಇದ್ದು ಇವತ್ತು ಬೆಳಗಾವಿಗೆ ಭೇಟಿಯನ್ನ ಕೊಡಲಿದ್ದಾರೆ ಕೇಂದ್ರ ಗೃಹ ಸಚಿವರಾಗಿರುವ ಅಮಿತ್ ಶಾ ಅವರು ಬೆಳಗಾವಿ ಟಿಕೆಟ್ ಫೈಟ್ ಗೆ ಇವತ್ತು ಬ್ರೇಕ್ ಬೀಳತ್ತಾ ಅನ್ನುವಂತ ಕುತೂಹಲ ಇದೆ ಯಾಕಂದ್ರೆ ಇವತ್ತು ಮೀಟಿಂಗ್ ಅನ್ನು ಕೂಡ ನಡೆಸಲಿದ್ದಾರೆ ಅಮಿತ್ ಶಾ ಅವರು ಜೊತೆಗೆ ಬೆಳಗಾವಿಗೆ ಭೇಟಿ ಕೊಡಲಿದ್ದಾರೆ ಅದರ ಜೊತೆಗೆ ಒಂದೆಡೆ ಅಂಗಡಿ ಕುಟುಂಬದಿಂದ ಬೇಡಿಕೆ ಕೂಡ ಆಲ್ರೆಡಿ ಇಡಲಾಗಿದೆ ಮತ್ತೊಂದು ಕಡೆ ಸಹಕಾರ ಇವತ್ತು ಶಕ್ತಿ ಪ್ರದರ್ಶನವನ್ನ ಮಾಡಲಿದ್ದಾರೆ ಹಾಗಾದ್ರೆ ಯಾರಿಗೆ ಫೈನಲ್ ಆಗುತ್ತೆ ಬೆಳಗಾವಿಯ ಟಿಕೆಟ್ ಈ ಪ್ರಶ್ನೆಗೆ ಉತ್ತರ ಸಿಗುತ್ತಾ ಈಗಾಗಲೇ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಅಂತ ಹೇಳಿ ಅಂಗಡಿ ಕುಟುಂಬಸ್ಥರು ಆಲ್ರೆಡಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರಿಗೆ ಮನವಿಯನ್ನ ಕೂಡ ಮಾಡ್ಕೊಂಡಿದ್ದಾರೆ ಸೋ ಈ ಹಿನ್ನೆಲೆಯಲ್ಲಿ ಅವರ ಕುಟುಂಬಸ್ಥರಿಗೆ ಟಿಕೆಟ್ ಸಿಗುತ್ತಾ ಪತ್ನಿ ಮಂಗಳಾ ಮಕ್ಕಳಾದ ಸ್ಫೂರ್ತಿ ಶ್ರದ್ಧಾಗೆ ಟಿಕೆಟ್ ಸಿಗುವ ಚಾನ್ಸಸ್ ಇದೆಯಾ ಇನ್ನೊಂದು ಕಡೆ ಸಚಿವ ಜಗದೀಶ್ ಶೆಟ್ಟರ್ ಸೊಸೆ ಶ್ರದ್ಧಾ ಶೆಟ್ಟರ್ ಕೂಡ ಇದ್ದಾರೆ ಅವರಿಗೆ ಟಿಕೆಟ್ ಸಿಗುವ ಸಾಧ್ಯತೆ ಇದೆಯಾ ಹಾಗಾಗಿ ಅಂಗಡಿ ಕುಟುಂಬದ ಪರ ಶೆಟ್ಟರ್ ಲಾಬಿಯನ್ನ ಮಾಡುತ್ತಾ ಇದ್ದು ಕೆಲವು ನಾಯಕರು ಕೂಡ ಶೆಟ್ಟರ್ ಪರವೂ ಭಾರಿ ಲಾಬಿಯನ್ನ ಮಾಡುತ್ತಾ ಇದ್ದಾರೆ ಸಂಜೆ 6 ಗಂಟೆಗೆ ಬಿಜೆಪಿ ಮುಖಂಡರ ಜೊತೆ ಸಭೆಯನ್ನ ಮಾಡುತ್ತಾರೆ ಅಮಿತ್ ಶಾ ಅವರು ಶಾಸಕಿ ಹೋಟೆಲ್ ನಲ್ಲಿ ಅಮಿತ್ ಶಾ ಅವರು ಸಭೆಯನ್ನ ಮಾಡಲಿದ್ದು ಲೋಕಸಭೆ ಎಲೆಕ್ಷನ್ ಅಭ್ಯರ್ಥಿ ಆಯ್ಕೆಯ ಬಗ್ಗೆ ಚರ್ಚೆಯನ್ನ ನಡೆಸುತ್ತಾರೆ ಸೋ ಈ ಸಂದರ್ಭದಲ್ಲಿ ಯಾರ್ಯಾರು ಆಕಾಂಕ್ಷಿಗಳಿದ್ದಾರೆ ಸಾಕಷ್ಟು ಜನ ಆಕಾಂಕ್ಷಿಗಳು ಆಲ್ರೆಡಿ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಆಗುವ ಸಾಧ್ಯತೆ ಇದೆ ಇವತ್ತೇ ಫೈನಲ್ ಆಗುತ್ತಾ ಎಲ್ಲ ಕುತೂಹಲಗಳಿಗೆ ಕೂಡ ತೆರೆ ಬೀಳುತ್ತಾ ಬೆಳಗಾವಿಯಲ್ಲಿ ಇವತ್ತು ಸಂಜೆ ಜನಸೇವಕ ಸಮಾವೇಶ ನಡೆಯಲಿದ್ದು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಬೆಳಗಾವಿ ಸಾಹುಕಾರ್ ಈ ಮೂಲಕ ಪುತ್ರನ ರಾಜಕೀಯ ಎಂಟ್ರಿಗೆ ಇದುವೇ ಸಮಾವೇಶ ರಹದಾರಿಯಾಗತ್ತ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಪುತ್ರನನ್ನ ಕಣಕ್ಕಿಳಿಸೋದಿಕ್ಕೆ ಈ ಒಂದು ಪ್ಲಾನ್ ಅನ್ನು ಮಾಡಿದ್ದಾರೆ ತನ್ನ ಶಕ್ತಿ ಪ್ರದರ್ಶನವನ್ನ ಮಾಡುವಂತದ್ದು ಅನ್ನೋದೇ ಈಗ ಕೇಳಿ ಬರ್ತಾ ಇರುವಂತ ಮಾತು ಬೆಳಗಾವಿಯಾದ್ಯಂತ ಈ ವಿಚಾರವೇ ಈಗ ಚರ್ಚೆಗೆ ಬಂದಿದೆ ಇದಕ್ಕಾಗಿ ಜನಸೇವಕ ಯಶಸ್ವಿಗೆ ಸರ್ಕಸ್ ಅನ್ನು ಮಾಡ್ತಾ ಇದ್ದಾರೆ 1 ಲಕ್ಷಕ್ಕೂ ಅಧಿಕ ಜನರನ್ನ ಸೇರಿಸೋದಿಕ್ಕೆ ಆಲ್ರೆಡಿ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಮೂಲಕ ತನ್ನ ಮಗನಿಗೆ ಲೋಕಸಭೆ ಟಿಕೆಟ್ ಗೆ ಬೇಡಿಕೆಯನ್ನ ಇಡ್ತಾರೆ ಅಮಿತ್ ಶಾ ಅವರನ್ನ ಮೆಚ್ಚಿಸೋದಿಕ್ಕೆ ಸಾಹುಕಾರ್ ಈ ತಂತ್ರಗಾರಿಕೆಯನ್ನ ಮಾಡ್ತಾ ಇದ್ದಾರೆ ಪುತ್ರ ಅಮರನಾಥ್ ಗೆ ಟಿಕೆಟ್ ಕೊಡಿಸೋದಿಕ್ಕೆ ಈ ತಂತ್ರವನ್ನ ಹೆಣೆದಿದ್ದಾರೆ ಅನ್ನುವಂತ ಮಾತುಗಳು ಈಗ ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇದೆ ಈ ಮೂಲಕ ಜನಸೇವಕ ಸಮಾವೇಶವನ್ನ ಮಾಡುವುದರ ಮೂಲಕ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ಈ ಮೂಲಕ ತನ್ನ ಮಗನನ್ನ ರಾಜಕೀಯಕ್ಕೆ ತರುವಂತ ರಹದಾರಿ ಇದು ಆ ತಂತ್ರಗಾರಿಕೆಯನ್ನ ಸಾಹುಕಾರ್ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆಯಾದರೆ ಇನ್ನೊಂದು ಕಡೆ ಈಗಾಗಲೇ ಟಿಕೆಟ್ ಫೈಟ್ ಅಂತೂ ಬಹಳ ಜೋರಾಗಿದೆ ಅನೇಕರು ಆಕಾಂಕ್ಷಿಗಳಿದ್ದಾರೆ ಅಂಗಡಿ ಕುಟುಂಬದವರು ಆಲ್ರೆಡಿ ಲಾಬಿಯನ್ನ ಮಾಡಿದ್ದಾರೆ ಜೊತೆಗೆ ಸಿಎಂ ಗೆ ಇದರ ಬಗ್ಗೆ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಕೂಡ ಈಗಾಗಲೇ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರ ಪರ ಅನೇಕ ಬಿಜೆಪಿ ಮುಖಂಡರು ಕೂಡ ಓಕೆ ಅಂತ ಹೇಳಿದ್ದಾರೆ ಸೋ ಇನ್ನು ಕೆಲವೇ ದಿನಗಳಲ್ಲಿ ಬೆಳಗಾವಿಯ ಲೋಕಸಭಾ ಎಲೆಕ್ಷನ್ ಗೆ ಕೂಡ ದಿನಾಂಕ ಘೋಷಣೆ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತು ಚರ್ಚೆ ನಡೆಯಲಿದೆ ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋ ನಮ್ಮ ರಿಪೋರ್ಟರ್ ಚಂದ್ರಕಾಂತ ಸುಗಂಧಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ ಚಂದ್ರಕಾಂತ ಸುಗಂಧಿ ಒಂದ್ ಕಡೆ ಇವತ್ತಿನ ಜನಸೇವಕ ಸಮಾವೇಶ ಬೆಳಗಾವಿಯ ಸಾಹುಕಾರ ಅವರ ರಾಜಕೀಯ ತಂತ್ರಗಾರಿಕೆ ಅಂತಾನೆ ಹೇಳಲಾಗ್ತಾ ಇದೆ ಹೌದಾ ಇನ್ನೊಂದ್ ಕಡೆ ಯಾವ ರೀತಿಯಾಗಿ ಇವತ್ತು ಆಕಾಂಕ್ಷಿಗಳು ತಮ್ಮ ಬೇಡಿಕೆಯನ್ನ ಇಡುವಂತಹ ಪ್ರಯತ್ನವನ್ನ ಮಾಡಬಹುದು ಟಿಕೆಟ್ ಗಾಗಿ ಯಾವ ರೀತಿ ಲಾಬಿ ಮಾಡಬಹುದು ಅಂತ ಅನ್ಸುತ್ತೆ ಇವತ್ತು ನವಿತಾ ಜೈನ್ ಅಂದ್ರೆ ಪ್ರಮುಖವಾಗಿ ಇವತ್ತು ಕೇಂದ್ರ ಸಚಿವ ಅಮಿತ್ ಶಾ ಬೆಳಗಾವಿ ಭೇಟಿ ಹಿನ್ನೆಲೆಯಲ್ಲಿ ಅನೇಕ ಆಕಾಂಕ್ಷಿಗಳು ಇವತ್ತು ಟಿಕೆಟ್ಗಾಗಿ ಲಾಬಿ ಮಾಡೋ ಸಾಧ್ಯತೆ ಇದೆ ಏನು ಸಂಜೆ ಏನು ಸಮಾವೇಶ ಮುಗಿದ ಬಳಿಕ ಬೆಳಗಾವಿಯಲ್ಲಿ ಒಂದು ಜಿಲ್ಲಾ ಕೋರ್ ಕಮಿಟಿ ಸಭೆಯನ್ನ ಅಮಿತ್ ಶಾ ಏನು ನಡೆಸಲಿದ್ದು ಅವರ ನೇತೃತ್ವದಲ್ಲಿ ಅನೇಕ ಆಕಾಂಕ್ಷಿಗಳು ಇವತ್ತು ಮುಂದೆ ಬರೋ ಸಾಧ್ಯತೆ ಇದೆ ಪ್ರಮುಖವಾಗಿ ಬಿಜೆಪಿಯಲ್ಲಿ ಈಗಾಗಲೇ 20ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ಬೆಳಗಾವಿ ಲೋಕಸಭಾ ಟಿಕೆಟ್ಗಾಗಿ ಫೈಟ್ ಅನ್ನ ಮಾಡ್ತಿದ್ದಾರೆ ಪ್ರಮುಖವಾಗಿ ಏನು ಕೇಂದ್ರ ಸಚಿವ ದಿವಂಗತ ಸುರೇಶ್ ಅಂಗಡಿ ಕುಟುಂಬಸ್ಥರು ಕೂಡ ಈ ಹಿಂದೆ ಬಹಿರಂಗವಾಗಿ ಅವರ ಸಂಬಂಧಿ
ಇನ್ನು ಸುರೇಶ್ ಅಂಗಡಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಪ್ರಮುಖವಾಗಿ ಏನು ಅವರ ಪತ್ನಿ ಮಂಗಳ ಆಗಿರಬಹುದು ಮತ್ತು ಇಬ್ಬರು ಪುತ್ರಿಯರ ಪೈಕಿ ಓರ್ವರಿಗೆ ಟಿಕೆಟ್ ಕೊಡಿ ಅಂತ ಹೇಳಿ ಈಗಾಗಲೇ ವರಿಷ್ಠರ ಮುಂದೆ ತಮ್ಮ ಬೇಡಿಕೆ ನೀಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಇವರ ಅಂಗಡಿ ಕುಟುಂಬಸ್ಥರ ಪರವಾಗಿ ಏನು ಸಚಿವ ಜಗದೀಶ್ ಶೆಟ್ಟರ್ ಕೂಡ ಲಾಬಿಯನ್ನ ಮಾಡತಕ್ಕಂತದ್ದು. ಮತ್ತೊಂದು ಕಡೆ ಏನು ಅಂತಂದ್ರೆ ಅಂಗಡಿ ಕುಟುಂಬಸ್ಥರಿಗೆ ಟಿಕೆಟ್ ಕೊಟ್ಟರೆ ನಮ್ಮೇನು ಅಭ್ಯಂತರ ಇಲ್ಲ ಅಂತ ಹೇಳಿ ರಮೇಶ್ ಜಾರಕಿಹೊಳಿ ಕೂಡ ಈ ಹಿಂದೆ ಬಹಿರಂಗವಾಗಿ ಹೇಳಿರತಕ್ಕಂತದ್ದು. ಒಟ್ಟಾರೆ ಏನು ಅಮಿತ್ ಶಾ ಇವತ್ತು ಬೆಳಗಾವಿಗೆ ಬರ್ತಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ಲೋಕಸಭಾ ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ ಅನೇಕ ಮಹತ್ವದ ಬೆಳವಣಿಗೆ ನಡೆಯುವ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಏನು ಅಂತಂದ್ರೆ ರಮೇಶ್ ಜಾರಕಿಹೊಳಿ ಒಂದು ಶಕ್ತಿ ಪ್ರದರ್ಶನವನ್ನು ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಜನಸೇವಕ ಸಮಾವೇಶದ ಸಮಾರೋಪ ಈ ಹಿಂದೆ ಬೆಂಗಳೂರಿನಲ್ಲಿ ನಿಗದಿಯಾಗುವ ಸಾಧ್ಯತೆ ಇತ್ತು. ಅದನ್ನ ಬೆಳಗಾವಿಯಲ್ಲಿ ಮಾಡುವ ಮೂಲಕ 100,000 ಜನರನ್ನ ಸೇರಿಸಿ ತಮ್ಮ ಶಕ್ತಿ ಪ್ರದರ್ಶನವನ್ನು ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ. ಈ ಮೂಲಕ ಏನು ಅಂತಂದ್ರೆ ಕೇಂದ್ರ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನು ಹೆಚ್ಚು ಮಾಡ್ಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ಈ ಒಂದು ಸಮಾವೇಶದ ಮೂಲಕ ತಮ್ಮ ಶಕ್ತಿ ಪ್ರದರ್ಶನ ಮಾಡ್ತಕ್ಕಂಥದ್ದು. ಪ್ರಮುಖವಾಗಿ ಏನು ಬೆಳಗಾವಿಯಲ್ಲಿ ಏನು ರಾಜ್ಯದಲ್ಲಿ ಆಪರೇಷನ್ ಕಮಲ್ ಆಗಿತ್ತು. ಈ ಸಂದರ್ಭದಲ್ಲಿ ಅಮಿತ್ ಶಾ ಅವರನ್ನ ರಮೇಶ್ ಜಾರಕಿಹೊಳಿ ಅನೇಕ ಸಂದರ್ಭದಲ್ಲಿ ಭೇಟಿ ಮಾಡಿದ್ರು. ಈಗ ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ಅಮಿತ್ ಶಾ ಅನ್ನು ಕಾರ್ಯಕ್ರಮ ಮಾಡುವ ಮೂಲಕ ಬಿಜೆಪಿಯಲ್ಲಿ ತಮ್ಮ ಶಕ್ತಿಯನ್ನ ಹೆಚ್ಚು ಮಾಡುತ್ತಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿ ಲೋಕಸಭಾ ಏನು ಟಿಕೆಟ್ ವಿಚಾರ ಸಂಬಂಧಪಟ್ಟಂತೆ ತಾವು ಯಾರನ್ನ ಸೂಚಿಸ್ತೀವಿ ಅವರು ಟಿಕೆಟ್ ಕೊಡಬೇಕು ಅನ್ನೋದ್ರ ಮಟ್ಟಿಗೆ ಈಗಾಗಲೇ ಲಾಬಿ ನಡೆದಿರತಕ್ಕಂಥದ್ದು. ಬೆಳಗಾವಿಯಲ್ಲಿ 5 ಜನ ಸಚಿವರು ಇದ್ರು ಕೂಡ 5 ಜನರಲ್ಲಿ ಈಗ ಜಿಲ್ಲಾ ಉಸ್ತುವಾರಿ ಸಚಿವ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಈ ಒಂದು ಬೃಹತ್ ಸಮಾವೇಶ ನಡೆಯುತ್ತಿದ್ದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ನವಿತಾ ಜೈನ್, ಅಂದ್ರೆ ಈಗ ಸಾಹುಕಾರ್ ತನ್ನ ಮಗನನ್ನು ಕೂಡ ಏನಾದರೂ ರಾಜಕೀಯಕ್ಕೆ ಕರೆತರುವಂತಹ ಒಂದು ಕಾರ್ಯಕ್ರಮ ಇದು ಆಗಲಿದೆಯಾ ಹೇಗೆ ಅಂತ ಹೇಳಿ, ಆ ತರದ ಯೋಚನೆಗಳೇನಾದ್ರೂ ಇದೆಯಾ, ಏನ್ ಕೇಳಿ ಬರ್ತಾ ಇದೆ ರಾಜಕೀಯ ಪಡಸಾಲೆಯಲ್ಲಿ ಈ ಬಗ್ಗೆ ಮಾತುಗಳು? ನವಿತಾ ಜೈನ್, ಏನಂತಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಈ ಹಿಂದೆ ಒಂದು ಸ್ಪಷ್ಟನೆ ಕೊಟ್ಟಿದ್ರು, ನಮ್ಮ ಕುಟುಂಬಸ್ಥರು ಯಾರೂ ಕೂಡ ಈ ಒಂದು ಚುನಾವಣೆಗೆ ಸ್ಪರ್ಧೆ ಮಾಡಲ್ಲ ಅಂತೇಳಿ ಲೋಕಸಭಾ ಚುನಾವಣೆ. ಯಾಕಂದ್ರೆ ಈಗಾಗಲೇ ರಮೇಶ್ ಜಾರಕಿಹೊಳಿ ಪುತ್ರ ಅಮರ್ನಾಥ್ ಜಾರಕಿಹೊಳಿ ಕೆಎಂಎಫ್ನ ರಾಜ್ಯ ನಿರ್ದೇಶಕರಾಗಿ ಕೆಲಸ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಅವರ ಸಹೋದರ ಕೂಡ ಕೆಎಂಎಫ್ನ ಅಧ್ಯಕ್ಷರಾಗಿದ್ದಾರೆ. ಇದು ಕುಟುಂಬದಲ್ಲಿ 3-4 ಜನ ಅಧಿಕಾರದಲ್ಲಿದ್ದು ತಮ್ಮ ಏನು ಪುತ್ರನಿಗೆ ಟಿಕೆಟ್ಗಾಗಿ ನಾನು ಲಾಬಿ ಮಾಡ್ತಾ ಇಲ್ಲ ಅಂತೇಳಿ ಹೇಳಿದ್ರು ಕೂಡ ಏನು ಶಕ್ತಿ ಪ್ರದರ್ಶನದ ಮೂಲಕ ತಾವು ಕೂಡ ಪ್ರಬಲ ಆಕಾಂಕ್ಷಿ ಅಂತ ಅನ್ನೋದ್ರ ಮೂಲಕ ಅನ್ನೋದನ್ನ ಕೇಂದ್ರಕ್ಕೆ ತಿಳಿಸುವ ಪ್ರಯತ್ನವನ್ನ ರಮೇಶ್ ಜಾರಕಿಹೊಳಿ ಮಾಡ್ತಿದ್ದಾರೆ ಅಂತಕ್ಕಂಥ ಏನು ಮಾತುಗಳು ಬೆಳಗಾವಿಯಲ್ಲಿ ಕೇಳಿ ಬಂದಿವೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಓರ್ವ DCM ಸೇರಿದಂತೆ 4 ಜನ ಸಚಿವರು ಈಗಾಗಲೇ ಇರ್ತಕ್ಕಂಥದ್ದು. ಅದರಲ್ಲಿ ರಮೇಶ್ ಜಾರಕಿಹೊಳಿ ಈ ಒಂದು ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಈ ಒಂದು ಸಮಾವೇಶ ಮಾಡ್ತಾ ಇರೋದ್ರಿಂದ ಏನು ತಮ್ಮ ಪುತ್ರನಿಗೆ ಟಿಕೆಟ್ಗಾಗಿ ಬೇಡಿಕೆ ಇಡ್ತಾರಾ, ಈ ಒಂದು ಬಿಜೆಪಿ ವಲಯದಲ್ಲಿ ಈ ಬಗ್ಗೆ ಚರ್ಚೆ ಆಗುತ್ತಾ ಅಂತಕ್ಕಂಥದ್ರ ಬಗ್ಗೆ ಕೂಡ ಕುತೂಹಲ ಇದೆ. ಜೊತೆಗೆ ಏನಂದ್ರೆ ಇತ್ತೀಚೆಗೆ ರಮೇಶ್ ಜಾರಕಿಹೊಳಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸಿಪಿ ಯೋಗೇಶ್ವರ ಪರವಾಗಿ ಲಾಬಿಯನ್ನ ಮಾಡಿದ್ರು, ಬಹಿರಂಗವಾಗಿ ಹೇಳಿಕೆಯನ್ನು ಕೊಟ್ಟಿದ್ರು. ಈಗ ಅವರಿಗೂ ಕೂಡ ಸಚಿವ ಸ್ಥಾನ ಸಿಕ್ಕಿದ್ದು, ಕೇಂದ್ರ ಮಟ್ಟದಲ್ಲಿ ತಮ್ಮ ಪ್ರಭಾವವನ್ನ ಹೆಚ್ಚು ಮಾಡ್ಕೊಳ್ಳಕ್ಕೆ ರಮೇಶ್ ಜಾರಕಿಹೊಳಿ ನಿರಂತರವಾಗಿ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ. ಅಲ್ಲ, ಬಿಎಸ್ವೈ ನಿನ್ನೆಯಿಂದಲೂ ಕೂಡ ರಾಜ್ಯ ಪ್ರವಾಸದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ಬಿಎಸ್ವೈ ಟೀಮ್ಗೆ ಅಮಿತ್ ಶಾ ಹೇಳಿದ್ದೇನು, ಅತೃಪ್ತರಿಗೆ ಚಾಣಕ್ಯ ಹೇಳಿದ ಕಿವಿ ಮಾತೇನು, ಕೋರ್ ಕಮಿಟಿ ಸಭೆಯಲ್ಲಿ ಆಗಿದ್ದೇನು, ಇದು ಚಾಣಕ್ಯ ಪಾಠ. ನ್ಯೂಸ್ 18 ಇನ್ಸೈಡ್.